ನಾನು ಇವತ್ತು ಹೇಳಕ್ಕೆ ಕೊಟ್ಟಿರೋದು ಏನಂತಂದರೆ, ಈಗ ಒಂದು ಜೀವನದಲ್ಲಿ ಯಾರಾದ್ರೂ ಎಲ್ಲರೂ ಒಂದೇನಾದರೂ ಪ್ರತಿಫಲದ ಒಂದು ಅಪೇಕ್ಷೆ ಇಲ್ಲದೆ ಸುಮ್ಮನೆ ವಿನಾಕಾರಣ ಕಾರಣ ಇಲ್ಲದೇ ಯಾರನ್ನಾದ್ರೂ ಪ್ರೀತಿಸೋದು, ಯಾರಿಗಾರು ಸಹಾಯ ಮಾಡುವಂಥದ್ದು ನಮ್ಮ ಅನುಭವ ಬಂದಿರುತ್ತೆ. ಅಂಥದ್ದೇ ಒಂದು ಅನುಭವ ನನ್ನ ಜೀವನದಲ್ಲಿ, ಅದನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ. ಏನಂದರೆ, ನಾನು ಧಾರವಾಡ ಜಿಲ್ಲೆಯ ಕಲ್ಗಟ್ಗಿ ಅನ್ನೋ ಒಂದು ತಾಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿ ತುಮರಿಕೊಪ್ಪ ಅಂತ ಒಂದು ಹಳ್ಳಿಯಲ್ಲಿ ಇರುವಂಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನನ್ನ 1-10 ಕ್ಲಾಸಿನ ಒಂದು ಓದನ್ನು ಮಾಡಿದ್ದು. ಈಗ ಒಂದು ದೊಡ್ಡ ಮಟ್ಟದ ಒಂದು ಪರ್ಸೆಪ್ಷನ್ ಏನು ಸೃಷ್ಟಿಯಾಗ್ಬಿಟ್ಟಿದೆ ಅಂತಂದರೆ, ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಮುಂದೆ ಬರೋಲ್ಲ, ದಡ್ಡರಾಗ್ತಾರೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ನಾವು ಕಲಿತಿದ್ದ ಕಾಲದಲ್ಲಿ ನಾನು ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದಿ ಬಂದಿದ್ದೀನಿ. ಅಲ್ಲಿ ಒಂದು ಹಳ್ಳಿಯಲ್ಲಿದ್ದ ಖಾಸಗಿ ಕನ್ನಡ ಮಾಧ್ಯಮ ಶಾಲೆ, ಸಾಕಷ್ಟು ಬೇರೆ ಬೇರೆ ಥರದ ಜನಗಳು, ರೈತರ ಮಕ್ಕಳು, ಬಡವ್ರ ಮಕ್ಕಳಿಂದ ಹಿಡಿದು ಶ್ರೀಮಂತರವರೆಗಿನ ಮಕ್ಕಳಿಂದ ಹಿಡಿದು ಎಲ್ಲರೂ ಒಂದು ರೀತಿಯಲ್ಲಿ ಕೂಡಿ ಕಲಿತು ಆಟ ಆಡ್ತಿದ್ದಂಥದ್ದು, ಊಟನ ಹಂಚ್ಕೊಳ್ತಿದ್ದಂಥ ಇಂಥದ್ದೊಂದು ಪರಿಸರದಲ್ಲಿ ಕಲ್ತಿದ್ದರಿಂದ ಅವರೆಲ್ಲರ ಬಗೆಗಿನ ನನ್ನ ತಿಳುವಳಿಕೆ ಅಥವಾ ಒಂದು ಗ್ರೌಂಡಿಂಗ್ ಅಂತ ಏನಂತಾರೆ ಅದು ತಕ್ಕ ಮಟ್ಟಿಗೆ ಇದೆ. ಸೊ ಅದು ಆ ಶಾಲೆಯಲ್ಲಿ ಕಲಿತಂಥ ಒಂದು ಪ್ರಯೋಜನ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ಅನುಭವ ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 5ನೇ ಕ್ಲಾಸಿನ ವರೆಗೂ ನಮಗೆ ಇಂಗ್ಲೀಷ್ ಅನ್ನೋದು ಇರ್ತಿರಲಿಲ್ಲ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಸೊ 5ನೇ ಕ್ಲಾಸಲ್ಲಿ ಒಂದು ABCD ಮೂಲಕನೇ ಶುರು ಮಾಡ್ತಿದ್ದಂಥದ್ದು ಕನ್ನಡ ಮಾಧ್ಯಮದಲ್ಲಿದ್ದು. ನಾನು ಕಲ್ತಿರೋ ಶಾಲೆಯಲ್ಲಿ ನಮಗೆ 4ನೇ ಕ್ಲಾಸಲ್ಲೇ ಅದನ್ನು ಪರಿಚಯ ಮಾಡ್ಕೊಡೋವಂಥದ್ದು ಮಾಡಿದಾಗ ನಾನು ತುಂಬ ಎಕ್ಸೈಟೆಡಾಗಿ ಅದನ್ನು ಕಲಿತಾ ಇದ್ದೆ. ABCD ಬರೆಯೋದು ಇನ್ನೊಂದು, ಮತ್ತೊಂದು ಕನ್ನಡದ ಜೊತೆಗೇ ಕನ್ನಡ ಪತ್ರಿಕೆಗಳನ್ನ ಓದುವಂಥದ್ದು ಇನ್ನೊಂದು ಅಭ್ಯಾಸ ಎಲ್ಲ ನನ್ನ ತಂದೆಯವರಿಂದಲೇ ನನಗೆ ಬಂದಿದ್ದು. ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಇಟ್ಕೊಂಡು ಕೂತ್ಕೊಳ್ತಾರಲ್ಲ, ಯಾಕಿರ್ಬೋದು, ಏನಿದೆ ಅದರಲ್ಲಿ ಅಂಥದ್ದು ಅಂತ ನಾನು ಸ್ವಲ್ಪ ಕುತೂಹಲದಿಂದ ಓದಕ್ಕೆ ಶುರು ಮಾಡಿದ್ದು. ತಂದೆಯೇ ಎಲ್ರಿಗೂ ಅವರ ಮೊದಲ ಗುರು ಅಂತ ಕರೀತಾರಲ್ಲ ಆ ಥರ. ಆನಂತರ 5 ಮತ್ತು 6ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಇಂಗ್ಲೀಷ್ನ ಕಲಿಬೇಕು ಅನ್ನೋದು ಅಥವಾ ಅದರಲ್ಲಿ ಏನೋ ಹೋಮ್ವರ್ಕ್ ಮಾಡೋದಿರ್ಬೋದು, ಪ್ರತಿಯೊಂದರಲ್ಲೂ ಸ್ವಲ್ಪ ಭಾಳ ಉತ್ಸಾಹದಿಂದ ನಾನು ಮಾಡ್ತಾಯಿದ್ದೆ. ಆಗ ಆದಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನಾವು ಹೋಗ್ತಾ ಇದ್ದ ಶಾಲೆ, ನಾನು ಇದ್ದದ್ದು ಕಲ್ಗಟ್ಗಿ ಅನ್ನೋ ಊರಲ್ಲಾದರೆ ತುಮರಿಕೊಪ್ಪ ಅನ್ನೋ ಒಂದು ಶಾಲೆ ಇದ್ದಿದ್ದು, ಒಂದು ಹಳ್ಳಿ ಇದ್ದಿದ್ದು ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ. ಅಲ್ಲಿರೋ ಶಾಲೆಗೆ ನಾವು ಹೋಗಬೇಕಾದ್ರೆ ಕಲ್ಗಟ್ಗಿಯಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದಂಥ ಒಂದು ಸರ್ಕಾರಿ ಬಸ್ಸಲ್ಲೇ ನಾವು ಪ್ರಯಾಣ ಮಾಡಬೇಕಾಗಿತ್ತು ಶಾಲೆವರೆಗೂ. ಯಾಕಂದರೆ ಆಗೆಲ್ಲ ಸ್ಕೂಲ್ ಬಸ್ ಇದ್ದಂಥ ಅನುಕೂಲದ ಶಾಲೆ ಏನು ಆಗಿರಲಿಲ್ಲ ಅದು. ಹಾಗೆ ನಾವು ಶಾಲೆಗೆ ಹೋಗಬೇಕಾದ್ರೆ ಕಲ್ಗಟ್ಗಿ ಬಸ್ ಸ್ಟಾಪಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ನ ಹತ್ಕೊಂಡು ಹೋಗ್ತಾ ಇದ್ದಂಥದ್ದು. ಹಾಗೆ ಅಲ್ಲಿ ಕಲ್ಗಟ್ಗಿಯಿಂದ ಧಾರವಾಡಕ್ಕೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಧಾರವಾಡದಲ್ಲೇ ಉದ್ಯೋಗ ಇದ್ದು ಕಲ್ಗಟ್ಗಿಲಿ ಮನೆ ಇದ್ದಂಥವ್ರು ಸಾಕಷ್ಟು ಜನ ಆ ಬಸ್ಸಿನ ಮೂಲಕ ಧಾರವಾಡಕ್ಕೆ ಹೋಗ್ತಿದ್ದಂಥದ್ದು ಇತ್ತು. ಅಂಥದ್ರಲ್ಲಿ ಒಬ್ಬರು ಸರ್ಕಾರಿ ಹುದ್ದೆಯಲ್ಲಿದ್ದವರು, ಅವರು ಅಲ್ಲಿ ಡೆಕ್ಕನ್ ಹೆರಾಲ್ಡ್ ಅಂತ ಒಂದು ಪತ್ರಿಕೆಯನ್ನು ದಿನ ಹಿಂಗೆ ತಗೊಂಡು ಓದ್ತಾಯಿದ್ರು. ನಾನು ಅವಾಗ 6ನೇ ಕ್ಲಾಸಲ್ಲಿದ್ದವ್ರು, ನನಗೆ ಅವರು ಆ ಪತ್ರಿಕೆ ತೆಗೆದಾಗೆಲ್ಲ ನಾನು ಅಲ್ಲಿರೋ ಪದಗಳನ್ನ ಕೂಡಿಸಿ ಓದುವಂಥದ್ದು ಆ ಥರ ಒಂದು ಪ್ರಯತ್ನ ಮಾಡ್ತಿದ್ದಾಗ ಅವರಿಗೆ ಅದೇನೋ ಒಂಥರ ನನ್ನ ಬಗ್ಗೆ ಒಂದು ಪ್ರೀತಿನೋ ಒಂದು ಅಕ್ಕರೇನೋ ಈ ಹುಡುಗನ ಹೇಳ್ಕೊಡ್ಬೇಕು ಅನಿಸ್ತೋ ಗೊತ್ತಿಲ್ಲ. ಬಟ್ ಆದರೆ ನನ್ನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರತಿದಿನ ನನಗೆ ಪತ್ರಿಕೆ ಓದಕ್ಕೆ ಹೇಳ್ತಾಯಿದ್ರು. ನಾನು ಹೋಗ್ತಾ ಇದ್ದಿದ್ದ ಡಿಸ್ಟೆನ್ಸ್ ಒಂದು 4-5 ಕಿಲೋಮೀಟ್ರ್ ಆದರೂ ನಾವು ಬಸ್ ಹೊರಡೋಕ್ಕಿಂತ ಒಂದು 15-20 ನಿಮಿಷ ಮುಂಚೆನೇ ಬರ್ತಿದ್ದರಿಂದ ಆ ಒಂದು 1/2 ಗಂಟೆಗಳ ಕಾಲ ನಾನು ಅವ್ರ ಜೊತೆ ಪತ್ರಿಕೆ ಓದೋ ಪ್ರಯತ್ನ ಮಾಡ್ತಾಯಿದ್ದೆ. ಆಗ ನನಗೆ ಅವರು ನನ್ನ ತಪ್ಪನ್ನು ಅತ್ತಿದ್ದು ಕೊಡ್ತಾಯಿದ್ರು, ಪದಗಳ ಒಂದು ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ತಿದ್ದು ಕೊಡ್ತಾಯಿದ್ರು. ಆ ರೀತಿ 6 ಮತ್ತು 7ನೇ ಕ್ಲಾಸಿಂದ 2 ವರ್ಷಗಳ ಕಾಲ ನಿರಂತರವಾಗಿ ಆಗಾಗ ನನಗೆ ಸಿಕ್ಕು ಈ ಥರದ್ದು ಹೇಳ್ಕೊಡೋಂಥದ್ದನ್ನು ಅವರು ಮಾಡ್ತಾಯಿದ್ರು. ಮುಂದೆ ನನಗೆ ಅದರಿಂದಾಗಿ ಇಂಗ್ಲೀಷ್ ಪತ್ರಿಕೆಗಳನ್ನ ಓದೋ ಅಭ್ಯಾಸ, ಇಂಗ್ಲೀಷ್ ನ್ಯೂಸ್ ನೋಡುವಂಥ ಅಭ್ಯಾಸ, ಈ ಥರದ್ದೆಲ್ಲ ಒಂದು ಅಭ್ಯಾಸಗಳಿಂದಾಗಿ ಇಂಗ್ಲೀಷನ್ನು ಒಂದಿಷ್ಟು ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಅದು ಒಂದು ದಾರಿ ಆಯಿತು. ಆದರೆ ಸುಮ್ಮನೆ ಯೋಚನೆ ಮಾಡಿದ್ರೆ ಒಬ್ಬ ಸರ್ಕಾರಿ ಹುದ್ದೆಯಲ್ಲಿದ್ದವರು ಅವ್ರ ಪಾಡಿಗೆ ಅವರು ಹೋಗ್ತಿದ್ದಂಥವ್ರಿಗೆ ನನ್ನಂಥ ಒಬ್ಬರು ಗುರುತು ಪರಿಚಯ ಇಲ್ಲದ ಹುಡುಗನ್ನ ಕರೆದು ಕೂರಿಸಿ ಹೇಳಿಕೊಟ್ಟು ನನ್ನನ್ನು ತಿದ್ದಿ ಮಾಡಬೇಕಾದಂಥ ಒಂದು ಯಾವಾಗತ್ತೂ ಇರಲಿಲ್ಲ. ಅಂದರೆ ಕಾರಣ ಇಲ್ಲದೇ ನೀವು ಇನ್ನೊಬ್ರಿಗೆ ಏನಾದರೂ ಮಾಡುವಂಥದ್ದೋ, ಒಂದು ಸಹಾಯ ಮಾಡುವಂಥದ್ದೋ, ಒಂದು ಪ್ರೀತಿ ತೋರಿಸುವಂಥದ್ದೋ ಸಾಧ್ಯ ಇದೆ ಅಥವಾ ಅದು ಮುಖ್ಯ ಅನ್ನೋಂಥ ಒಂದು ಸಣ್ಣ ಪಾಠವನ್ನು ಅವರು ನನಗೆ ಹೇಳಿಕೊಟ್ರು ಅಂತ ಅನ್ಸುತ್ತೆ. ಇವತ್ತು ನಾನು ನನ್ನ ಜೀವನದ ಆಚೆ ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ನಾನು ತೊಡಕೊಂಡಿದ್ದರೆ ಅಥವಾ
ನಮ್ಮಿಂದಾಚೆ ಮತ್ತೊಬ್ಬರ ಬಗ್ಗೆ ಒಂದು ಯೋಚನೆ ಮಾಡುವಂಥ ಒಂದು ಸಣ್ಣ ಶಕ್ತಿ ಬಂದಿದ್ದರೆ ಈ ಥರದ ಅನುಭವಗಳು ಸಾಕಷ್ಟು ಅದಕ್ಕೆ ಕಾರಣ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ.